ಇವತ್ತು ಉಮೇಶ್ ಕತ್ತಿ ಅವರ ನಿಧನದ ಒಂದು ವಾರ್ತೆಯನ್ನು ಕೇಳಿ ನಮಗೆಲ್ಲರಿಗೂ ಒಂದು ಬಹಳ ಆಘಾತದ ಸುದ್ದಿ. ಉಮೇಶ್ ಕತ್ತಿಯವರು ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಶಾಸಕರಾಗಿ, ಅವರ ತಂದೆಯ ನಿಧನಾನಂತರ ಅವರು ಅಕಸ್ಮಾತ್ತಾಗಿ ಶಾಸಕರಾಗಿ ಆಯ್ಕೆಯಾದಂಥವರು. ಅವರು 9 ಬಾರಿ ಅಲ್ಲಿ ಹುಕ್ಕೇರಿಯಲ್ಲಿ ಸ್ಪರ್ಧೆಯನ್ನು ಮಾಡಿ 8 ಬಾರಿ ಗೆದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಿದಂಥ ವ್ಯಕ್ತಿ. 5 ಸಲ ಅವರು ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿಗಳಾಗಿಯೂ ಕೆಲಸವನ್ನು ಮಾಡಿದ್ದಾರೆ. ಈಗೂ ಅವರು ಆಹಾರ ಮತ್ತು ಸರಬರಾಜು ಮತ್ತು ಅರಣ್ಯ ಖಾತೆ ಮಂತ್ರಿಯಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ಧೀಮಂತ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಮ್ಮ ಬರೀ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ತುಂಬಲಾರದಂಥ ಒಂದು ನಷ್ಟ. ಅವರು ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥವ್ರು ಮತ್ತು ನೇರವಾಗಿ ದಿಟ್ಟವಾಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ, ಯಾರಿಗೂ ಹೆದರವರಲ್ಲ. ಅವರು ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಒಂದು ಅಪಾರವಾದ ಕಾಳಜಿ ಇದ್ದಂಥವ್ರು. ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕು, ಬರೀ ಬೆಂಗಳೂರು ಅಷ್ಟೇ ಡೆವಲಪ್ ಆಗಬಾರ್ದು, ನಮ್ಮ ಉತ್ತರ ಕರ್ನಾಟಕ ಸಾಕಷ್ಟು ಸಂಪನ್ಮೂಲದ ಸಂಪನ್ಮೂಲ ವ್ಯಕ್ತಿಗಳದಾರ, ಒಂದು ಒಳ್ಳೆಯ ಅವಕಾಶಗಳದಾವೆ, ಇಲ್ಲಿ ಹೆಚ್ಚು ಡೆವಲಪ್ ಆಗಬೇಕು. ಮತ್ತು ಅವ್ರು ಇನ್ನೊಂದು ಕೂಗಿ ಯಾವಾಗಲೂ ಅವರು ಹೇಳುವುದಂಥದ್ದು, ಉತ್ತರ ಕರ್ನಾಟಕ ಒಂದು ರಾಜ್ಯ ಆಗಬೇಕು, ಅದು ರಾಜ್ಯದ ಮುಖ್ಯಮಂತ್ರಿ ನಾನಾ ಆಗಬೇಕು ಅನ್ನುವಂಥ ಒಂದು ಮನೋಭಾವನೆ ಯಾವಾಗಲೂ ವ್ಯಕ್ತಪಡಿಸಿದರು. ಅಂಥೊಬ್ಬ ಅಂದರೆ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಅವರು. ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಿಜವಾಗಿಯೂ ಅವರ ಇನ್ನೂ ಅವರ ಸೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿತ್ತು, ಆದರೆ ದೈವದ ಇಚ್ಛೆ ಯಾರೂ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಅವರ ಹಾರ್ಟದ ತೊಂದರೆಯಿಂದ ಅವರು ಇವತ್ತು ನಿಧನ ಆಗಿದ್ದಾರೆ. ಆ ನಿಧನದಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ, ಮತ್ತು ಅವರ ಕುಟುಂಬದಲ್ಲಿ ಆದಂಥ ಎಲ್ಲ ಈ ದುಃಖಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೀನಿ.